ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 156. ಕ್ರೈಸ್ತರು ಯುಗದ ಅಂತ್ಯದಲ್ಲಿ ಕರ್ತನ ಬರೋಣದ ವಾಗ್ದಾನವನ್ನು ಸಹ ಮರೆಯುವ ಒಲವುಳ್ಳವರಾಗುತ್ತಾರೆ ಮತ್ತು ಅವರು ಅದನ್ನು ನೆನಪು ಮಾಡಿಕೊಳ್ಳುವಾಗ ಅದರ ಬಗ್ಗೆ ಭಯಂಕರ ಮತ್ತು ಭಯಾನಕವಾದ ಅಶುಭ ಸೂಚನೆಗಳನ್ನು ಮಾತ್ರವೇ ಆಲೋಚಿಸುತ್ತಾರೆ. ಆದಿಸಭೆಯು ಅದನ್ನು ಕಾತುರತೆಯಿಂದ ಅದರ ನಿರೀಕ್ಷೆಯ ಎಲ್ಲ ಫಲಗಳನ್ನು ಅದರ ನಿಷ್ಠೆಯ ಎಲ್ಲ ಪ್ರತಿಫಲಗಳನ್ನು ಮತ್ತು ಅದರ ಎಲ್ಲ ದುಃಖಗಳು ಅಂತ್ಯಗೊಳ್ಳುವುದನ್ನು ಸಂತೋಷಕರ ಪೂರ್ವ ನಿರೀಕ್ಷೆಗಳೊಂದಿಗೆ ಎದುರು ನೋಡುವವರಾಗಿದ್ದರು. ಪರಿಣಾಮವಾಗಿ ಆ ದಿನದ ವಿಶ್ವಾಸಿಗಳು ಶ್ರದ್ಧೆಯಿಂದ ಕರ್ತನ ದಿನವು ಸಮೀಪದಲ್ಲಿದೆ ಅಥವಾ ಇಲ್ಲೇ ಇದೆ ಎಂಬುದರ ಯಾವುದೇ ಬೋಧನೆಗೆ ಕಿವಿಗೊಡಲು ತಯಾರಾಗಿದ್ದರು. ಆದುದರಿಂದ ಅವರು ಇದರ ಬಗ್ಗೆ ಇರುವ ಅಪೋಸ್ತಲರ ಬೋಧನೆಗಳ ಜಾಗರೂಕ ವಿದ್ಯಾರ್ಥಿಗಳಾಗಿರದಿದ್ದರೆ ಈ ವಿಷಯದಲ್ಲಿ ಸೋತು ಹೋಗುತ್ತಾರೆ. ಥೆಸಲೋನಿಕ ಸಭೆಯವರು ಕರ್ತನು ಪುನಃ ಬಂದಿದ್ದಾನೆ ಮತ್ತು ಅವರು ಆತನ ಕಾಲದಲ್ಲಿ ಜೀವಿಸುತ್ತಿದ್ದಾರೆ ಎಂಬ ಕೆಲವರ ತಪ್ಪಾದ ಬೋಧನೆಗಳಿಂದ ಪ್ರೇರಿತರಾದರು. ಸ್ಪಷ್ಟವಾಗಿ ಈ ಲೋಚನೆಯ ಪೌಲನು ಅವರಿಗೆ ಬರೆದ ಮೊದಲನೆಯ ಪತ್ರಿಕೆಯ ಮೂಲಕ ಬಂದಿದ್ದಿರಬಹುದೆಂದು ಭಾವಿಸಲಾಗುತ್ತದೆ. ಆತನು ಅದರಲ್ಲಿ ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದರಲ್ಲ, ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತದೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆಯು ಬರುವ ಪ್ರಕಾರ ಬರುವುದು. 1 ಥೆಸಲೋನಿಕ 5:1-5 ಎಂದು ಆತನು ಬರೆದಿದ್ದಾನೆ. ಕರ್ತನ ಪ್ರಸನ್ನತೆಯ ದಿನವು ಈಗಾಗಲೇ ಬಂದಿದೆ ಎಂದು ತಿಳಿಯುವಂತೆ ಅವರು ಬಿದ್ದು ಹೋಗಿರುವ ಮಹಾತಪ್ಪಿನ ಬಗ್ಗೆ ತಿಳಿದವನಾಗಿ ಪೌಲನು ಅವರಿಗೆ ಎರಡನೆಯ ಪತ್ರಿಕೆಯನ್ನು ಬರೆಯುತ್ತಾನೆ. ಅದರಲ್ಲಿನ ಕೇಂದ್ರೀಯ ಆಲೋಚನೆಯು ಆ ತಪ್ಪು ಅಭಿಪ್ರಾಯವನ್ನು ತೊಡೆದು ಹಾಕುವುದಾಗಿದೆ. ಕರ್ತನ ದಿನವು ಈಗಾಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತನಾದ ನುಡಿ ಇದೆ ಎಂದಾಗಲಿ ಪೌಲನು ಹಾಗೆ ಹೇಳಿದನೆಂದಾಗಲಿ ಪೌಲನು ಹಾಗೆ ಬರೆದನೆಂದಾಗಲಿ ಯಾರಾದರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ. ಯಾರು ಯಾವ ವಿಧದಲ್ಲಿಯೋ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತ್ತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿ ಕೂತುಕೊಳ್ಳುತ್ತಾನೆ. ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕವಿಲ್ಲವೋ? ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಹೊರತು ಬಯಲಿಗೆ ಬರುವುದಕ್ಕೆ ಏನೂ ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿಯದೇ ಇದೆ. ಅಧರ್ಮವು ಈಗಾಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಅವನು ತೆಗೆದು ಬಿಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅದನ್ನು ಯೇಸುಕ್ರಿಸ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. 2 ಥೆಸಲೋನಿಕ 2:2-8. ಕರ್ತನು ಸಹ ಮತ್ತಾಯ 24:15 ಉಲ್ಲೇಖಿಸಿದ್ದ ದಾನಿಯೇಲನ ಪ್ರವಾದನೆಯ ಮಾತುಗಳನ್ನು ಧ್ಯಾನಿಸಿದ ಪೌಲನು ಈ ರೀತಿಯಲ್ಲಿ ಕರ್ತನ ದಿನಕ್ಕೆ ಮೊದಲು ಉಂಟಾಗುವ ಅಧರ್ಮ ಸ್ವರೂಪನ ಬೆಳವಣಿಗೆಯ ಬಗ್ಗೆ ಬರೆಯುತ್ತಾನೆ. ಬಹುಶಃ ಪೌಲನು ತಾನೇ ತನ್ನ ದರ್ಶನದಲ್ಲಿ ಮತ್ತು ತಿಳಿಪಡಿಸಿದ ವಿಷಯಗಳಲ್ಲಿ ಈ ಅಂಶವು ಸಭೆಗಳಿಗೆ ಕಾರ್ಯವಹಿಸುತ್ತದೆ ಎಂದು ಖಚಿತವಾಗಿ ನೋಡಿದ್ದಿರಬಹುದು. ಈ ದಿನದಲ್ಲಿ ಕೆಲವರು ಕರ್ತನ ದಿನವು ಪ್ರಾರಂಭವಾಗಿದೆ ಎಂಬುದರ ವಿರುದ್ಧವಾಗಿ ಸಾಧಿಸುವಂತೆ ಪೌಲನು ಯಾವುದೇ ವಾದಗಳು ಮಾಡದೇ ಇರುವುದನ್ನು ನಾವು ಗಮನಿಸಬೇಕಾಗುತ್ತದೆ. ಆತನು, ಓ ಮೂರ್ಖರಾದ ಥೆಸಲೋನಿಕದವರೇ, ಕರ್ತನು ಬರುತ್ತಾನೆ ಮತ್ತು ನಿಮ್ಮ ಕಣ್ಣುಗಳು ಆತನನ್ನು ನೋಡುತ್ತವೆ ಮತ್ತು ನಿಮ್ಮ ಕಿವಿಗಳು ದೇವರ ತುತ್ತೂರಿಯ ಭಯಂಕರವಾದ ಶಬ್ದವನ್ನು ಕೇಳಿಸಿಕೊಳ್ಳುತ್ತವೆ. ನೀವುಗಳು ಇದರ ಮುಂದಿನ ಪುರಾವೆಯನ್ನು ಉರುಳುವ ಸಮಯ ಕಲ್ಲುಗಳಿಂದ ಭಕ್ತರು ಪುನರುತ್ಥಾನಗೊಳ್ಳುವುದರ ಮೂಲಕ ತಿಳಿದುಕೊಳ್ಳುತ್ತೀರಿ ಎಂಬುದು ನಿಮಗೆ ತಿಳಿಯದು ಎಂಬುದಾಗಿಯೂ ಹೇಳಿಲ್ಲ. ಅಂತಹ ವ್ಯಾಖ್ಯಾನಗಳನ್ನು ಸರಿಯಾಗಿರುವುದಾದರೆ ಪೌಲನ್ನು ಸರಳವಾದ ಮತ್ತು ಸುಲಭವಾಗಿ ಗ್ರಹಿಸಬಹುದಾದ ಒಂದು ವಾಗ್ವಾದವನ್ನು ತ್ವರಿತವಾಗಿ ಹಕ್ಕೇಳಿಕೆ ಕೊಡುವುದು ವಿಹಿತವಾಗಿರುತ್ತದಲ್ಲವೇ? ಮತ್ತು ಇದಕ್ಕೂ ಹೆಚ್ಚಾಗಿ ಅಂತಹ ಚರ್ಚೆಗಳು ಸತ್ಯದ ಮೇಲೆ ಕಂಡುಬರುವುದಿಲ್ಲ ಎಂದು ತಿಳಿದ ಆತನು ಈ ಚರ್ಚೆಯನ್ನು ಸಾಬೀತುಪಡಿಸುವಂತೆ ಉಪಯೋಗಿಸದೇ ಇರುವುದು ವಾಸ್ತವವಲ್ಲವೋ? ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.